ಅವರು ತಮಾ ಅಲ್ಲಲ್ಲ ಅವರು ತಮಾಷೆಯಾಗಿ ಕೇಳ್ತೀನಿ ಅಂದ್ರು, ಕಾಂಟ್ರವರ್ಸಿಯಾಗಿ ಕೇಳ್ತೀನಿ ಅಂತ ಹೇಳಿಲ್ಲ. ಇರುತ್ತೆ ಸರ್ ಅದರ ಒಂದು ಇಲ್ಲ 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 ಅಂದ್ರೆ ಇಲ್ಲ. ಅಲ್ಲ ಮ್ಯಾಟ್ರ್ ಮನೆಯಲ್ಲಿ ಆ್ಯಡ್ ಬೇಕಾ ಇದಕ್ಕೆ, ಇವ್ರಿಗೆ ಬೇಕಾ ಸರ್ ಇವ್ರಿಗೆ? ಆಶಿಕಾ ಅವ್ರಿಗೆ ಬಾಯ್ ಫ್ರೆಂಡ್ ಇಲ್ವಾ? ಇಷ್ಟೊಂದೆಲ್ಲ ಯೋಚನೆ. ಹೌದಾ? ಸುನಿ ಅವರು ಆಶಿಕಾ ಅವ್ರು ವರ್ಕ್ ಮಾಡಿರೋ ಎಲ್ಲ ಫಿಲಮ್ಸ್ ಹೇಳೋದು ಬೆಸ್ಟ್ ಡೈರೆಕ್ಟ್ರು. ಇಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ಶೋಲ್ ಇರೋರಲ್ಲಿ ಒಬ್ರು ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದು ಸುಮಾರು 100 ಸಿನಿಮಾಗಳಲ್ಲಿ ಕಾಮಿಡಿಯನ್ ಆಗಿ ಆಮೇಲೆ ದೊಡ್ಡ ಹೀರೋ ಆಗಿ ಈಗ ಸೂಪರ್ ಸ್ಟಾರ್ ಆಗಿ ಎಲ್ಲ ಥಿಯೇಟರ್ಗಳಲ್ಲಿ ಇವರೇ ಕಟ್ಟೋಟು ನಿಲ್ಸ್ಕೊಳ್ಳೋಂಗೆ ಆಗಿರುವಂತಹ ಶರಣ್ ಅವರು. ಸರ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ಅವ್ರ ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ ಗೊಂಬೆ ಮುದ್ದಾಗಿ ನಮಗೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಮ್ಮ ಹಾಡ್ಗಳನ್ನ ಪಟಾಯಿಸಿರುವಂತಹ ಆಶಿಕ ರಂಗನಾಥ್ ಅವರು. ಮ್ಯಾಮ್, ಈ ಥರ ಎಲ್ಲ ವಶೀಕರಣ ಮಾಡಿದ್ರೆ ಹಿಂಗೆ ನೀವು? ನಾನೇನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಲ್ಲಪ್ಪ. ಅಲ್ಲ, ಅವ್ರು ಹೇಳ್ತಾರದು ಜನಗಳ ಮನಸ್ಸನ್ನ ಲಗ್ಗೆ ಹಾಕಿದ್ದೀರಾ, ಲಗ್ಗೆ ಹಾಕಿದ್ದೀರಾ ಅವ್ರ ಮನಸ್ಸನ್ನ? ಇಲ್ಲ, ಆ ರೀತಿ ಏನು ವಶೀಕರಣ ಮಾಡಕ್ಕೆ ಹೋಗಿಲ್ಲ ಹುಡುಗರಿಗೆ. ಸೊ ಸುನಿ ಸರ್ನ ಕೇಳಿದಾಗ, ಸರ್ ಈ ಕಾನ್ಸೆಪ್ಟ್ ಹೆಂಗೆ ಬಂತು ನಿಮಗೆ, ಬ್ಲ್ಯಾಕ್ ಮ್ಯಾಜಿಕ್ ಅಲ್ವಾ ಹಂಗೆ ಹಿಂಗೆ ಅಂತ? ನಮ್ಮ ಟೀಮಲ್ಲಿ ಸ್ಕ್ರಿಪ್ಟ್ ಬರೀಬೇಕಾರೆಲ್ಲ ನೋಡೋಣ, ಫುಲ್ಲು ಆಶಿಕಾ ರಂಗನಾಥ್ ಅವರು, ಆಶಿಕಾ ರಂಗನಾಥ್ ಅವರು ಅಂತೆಲ್ಲ ಹೇಳ್ತಾ ಇದ್ರು, ಎಲ್ಲರ ಹಾಡ್ಗಳನ್ನ ಅವರೇ ಫುಲ್ ಕದ್ಬಿಟ್ಟಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ, ಸೊ ಹಂಗಾಗ್ಬಿಟ್ಟು ಕಾನ್ಸೆಪ್ಟ್ ಎಲ್ಲ ಹುಡ್ಕೋತು ಅಂತ ಅಂದರು. ಸೊ ಹಂಗಾಗಿ ಏನೋ ಸುಳ್ಳೆಲ್ಲ ಕೇಳಿದ್ರು ಅವ್ರಿಗೆ, ಅದಕ್ಕೆ ಬಂದಿರುತ್ತೆ ಅದು. ಮೇಡಮ್, ಈಗ ಬೆಳಗ್ಗೆಯಿಂದ ಸಿಕ್ಕಾಬಿಟ್ಟೆ ಇಂಟರ್ವ್ಯೂಸ್ ಮಾಡಿದ್ರ, ಎಲ್ಲ ಫುಲ್ ಸೀರಿಯಸ್ ಇಂಟರ್ವ್ಯೂಸು, ಈಗ ಒಂದಷ್ಟು ಫನ್ ರೌಂಡ್ಸ್ ಮಾಡೋಣ. ನಾನು ಕೇಳ್ತಾ ಹೋಗ್ತೀನಿ, ನೀವು ಚುಟ್ಟು ಚುಟ್ಟು ಜೋಡಿ ಅಲ್ವಾ, ಫುಲ್ ಚೂಟಿಯಾಗಿ ಆನ್ಸರ್ ಮಾಡ್ತಾ ಹೋಗಿ, ಸರಿನಾ? ಓಕೆ. ನಾವು ಮೊಬೈಲ್ ನೋಡ್ಕೋಬೋದಾ? ಇಲ್ಲ ಇಲ್ಲ, ನನ್ನ ಕ್ವಶನ್ಸ್ ಹಂಗಾರೆ ಆನ್ಸರ್ ಅಲ್ಲ, ಮತ್ತು ನೀವು ಮಾತ್ರ ಮೊಬೈಲ್ ನೋಡ್ಕೋಬೋದು, ನಾವು ಗೂಗಲ್ ಮಾಡ್ತೀವಿ. ಅಂದರೆ ಚೂಟಿಯಾಗಿರೋ ಕ್ವಶನ್ಗಳು ತರಲಿಲ್ಲ ಅನ್ಕೊಂಡಿದ್ದೀನಿ ಸರ್. ಈ 3 ಡೈರೆಕ್ಟರ್ಗಳು ನಿಮಗೆ ಸ್ಕ್ರಿಪ್ಟ್ಗಳನ್ನ ತೊಗೊಂಬಂದ್ಬಿಟ್ಟು, ಸರ್ ನಾಳೆಯಿಂದನೇ ಶೂಟ್ಗೆ ಹೋಗೋಣ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ಳಿ, 3 ಒಂದೇ ಥರನೇ ಇರುತ್ತೆ, ಸಖತ್ತಾಗಿರುತ್ತೆ, ಯಾರಿಗೆ ನೀವು ಒಪ್ಕೋತೀರಾ ಅಂತ? ನಂದಕಿಶೋರ್ ಅವರು, ತರುಣ್ ಸುಧೀರ್ ಅವರು, ಸುನಿ ಅವರು. ಒಂದೇ ಸ್ಕ್ರಿಪ್ಟ್ ಬಂದ್ಬಿಟ್ಟಿದ್ದಾರೆ ಸರ್, ಗೊತ್ತಿಲ್ಲ ಅವ್ರಿಗೆ, ಮಾಡಿ ತಗೊಂಬಂದ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ, ಡಿಪ್ಲೊಮ್ಯಾಟಿಕ್ ಅಲ್ಲ ಅವ್ರು, ಅವ್ರ ಆಕ್ಚುಲಿ ಅವ್ರದ್ದೇ ಮಿಸ್ಟೇಕ್ ಇದೆ, ಅವ್ರದ್ದೇ ಮಿಸ್ಟೇಕ್ ಇದೆ. ಅವರು ಅಲ್ಲಲ್ಲ, ಅವರು ತಮಾಷೆಯಾಗಿ ಕೇಳ್ತೀನಿ ಅಂದ್ರು, ಕಾಂಟ್ರವರ್ಸಿಯಾಗಿ ಕೇಳ್ತೀನಿ ಅಂತ ಹೇಳಿ ಅಲ್ಲೇ ತಪ್ಪಿದೆ. ತಪ್ಪೇ ಅಲ್ಲಿದೆ ಆಕ್ಚುಲಿ. ನಿಮ್ದು ಕಾಂಟ್ರವರ್ಸಿನೇ ಆಗಿಲ್ಲ ಅಂತ ಹಂಗಲ್ಲ, ನಾನು ಹೇಳ್ತಾ ಇರೋದು 3 ಕೊಡ್ತೀನಿ ಡೇಟ್. 3 ಅದು ಅವ್ರವ್ರ ಹೆಡ್ಡೇಕು, ಅದು ಅವ್ರವ್ರ ಹೆಡ್ಡೇಕು. ಸರಿ, ಈಗ ಒಂದು ಈಗ ಆಶಿಕಾ ರಂಗನಾಥ್ ಅವರ ತಾಯಿ ಬಂದ್ಬಿಟ್ಟು, ನನ್ನ ಮಗಳಿಗೆ ಹುಡುಗನ ಹುಡುಕ್ಬೇಕು, ಒಂದು ಮ್ಯಾಟ್ರಿಮೋನಿಯಲ್ ಆ್ಯಡ್ ಕೊಡಿ ಅಂತ ನಿಮ್ಮನ್ನು ಕೇಳಿದ್ರೆ ಯಾವ ಥರ ಕೊಡ್ತೀರಾ? ಆಶಿಕಾ ಅವರಿಗೆ ಮ್ಯಾಟ್ರಿಮೋನಿಯಲ್ ಆ್ಯಡ್ ಬೇಕಾ ಫಸ್ಟ್ ಇದಕ್ಕೆ ಹೇಳ್ಕೊಂಡು? ಅಲ್ಲ, ಮ್ಯಾಟ್ರಿಮೋನಿಯಲ್ ಆ್ಯಡ್ ಬೇಕಾ ಇದಕ್ಕೆ, ಇವ್ರಿಗೆ ಬೇಕಾ ಸರ್ ಇವ್ರಿಗೆ? ಅವ್ರ ಫಾಲೋವರ್ಸ್ ಗೊತ್ತಾ ಎಷ್ಟು ಜನ ಇದ್ದಾರೆ ಅಂತ? ಮೇಡಮ್, ಎಷ್ಟು ಜನ ಇದ್ದಾರೆ ನಿಮ್ಮ ಫಾಲೋವರ್ಸ್? ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಇನ್ಸ್ಟಾದಲ್ಲಿ? ಮಿಲಿಯನ್. ಮತ್ತೆ ಅವ್ರಿಗೆ ಆ್ಯಡ್ ಬೇಕಾ ಸರ್ ಅವ್ರಿಗೆ? ನಾನೇ ಹಾಕೋತೀನಿ ಬಿಡಿ ಸರ್ ಪೋಸ್ಟ್. ಏನಂತ ಗಂಡ ವರ ಬೇಕಾಗಿದ್ದ ಅಲ್ಲಿ ಇದೆ, ಡೇಟಾನೇ ಖಾಲಿ ಆಗೋಗ್ಬಿಡುತ್ತೆ ಅಲ್ಲಿ ಅವ್ರು. ಓಕೆ ಮೇಡಮ್, ಇವಾಗ ನಿಮಗೆ ಈಗ ನಾನು ಕೇಳೋ ಕ್ವಶನ್ಸ್ಗೆ ನೀವು ಸುಳ್ಳು ಹೇಳಬೇಕು, ಆಯ್ತಾ? ಅಂದರೆ ಇದ್ರೆ ಇಲ್ಲ, ಇಲ್ಲ ಅಂದರೆ ಇದಾರೆ, ಆ ಥರ. ಆಶಿಕ್ ಅವರಿಗೆ ಬಾಯ್ ಫ್ರೆಂಡ್ ಇಲ್ವಾ? ಒಳಗಡೆ ಹೋದ್ಮೇಲೆ ತಾನೇ ಗೊತ್ತ, ತಮ್ಮನೆಲ್ಲ ಹೆಂಗ್ ಗೊತ್ತಾಗತ್ತೆ. ಆಶಿಕಾ ರಂಗನಾಥ್ ಅವರು ಅವತಾರ ಪುರುಷ ಸಿನಿಮಾದಲ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲ, ಸ್ಮಾರ್ಟ್. ಆಶಿಕಾ ರಂಗನಾಥ್ ಅವರು ತುಂಬಾ ಜನ ಹುಡುಗರಿಗೆ ಕೈ ಕೊಟ್ಟಿದ್ದಾರೆ. ಹೆಂಗಿದೆ ಕನ್ಫ್ಯೂಸ್, ಹೆಂಗಿದೆ ಗೊತ್ತಾ? ಯಾರು ಹೇಳ್ಬಿಟ್ರೆ ಇವ್ರಿಗೆ, ನೀವು ಟೈಮ್ ತಗೊಂಡಿದ್ದು ಹೆಂಗಿದೆ ಅಂದ್ರೆ, ಯಾರು ಹೇಳ್ಬಿಟ್ರ ಯಾರೋ ಹಂಗ್ ಬಂದ್ರು ಅವರು. ಆಶಿಕ್ ಅವರು ತುಂಬಾ ಪಂಕ್ಚುಯಲ್. ಇಲ್ಲ, ಹೌದಲ್ವಾ? ತುಂಬಾ ಪಂಕ್ಚುಯಲ್ ಇಲ್ಲ. ನಾನು ನಿಮ್ಮನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ರೆ, ನೀವು ನಾನು ನಿಮ್ಮ ಸೇಫ್ ಗಾರ್ಡ್ ಮಾಡ್ತಾ ಇದ್ದೀನಿ. ಇಲ್ಲ ಪರವಾಗಿಲ್ಲ, ನಾವು ನಿಜ ಹೇಳ್ತೀವಿ, ಸತ್ಯವನ್ನೇ ಹೇಳೋದು. ಓಕೆ ಓಕೆ.
ಸುನಿ ಅವರು ಆಶಿಕಾ ಅವರು ವರ್ಕ್ ಮಾಡಿರೋ ಎಲ್ಲ ಫಿಲಮ್ಸ್ಗಳದ್ದು ಬೆಸ್ಟ್ ಡೈರೆಕ್ಟರ್. ಇಲ್ಲ, ಕೊನೆ ಕ್ವಶನ್ ತಕ್ಷಣ ಹೇಳ್ಬಿಡ್ಬೇಕು, ಇಷ್ಟೊತ್ತವರೆಗೂ ನೀವು ಹೇಳಿದಲ್ಲ ಸುಳ್ಳು. ಹೌದು, ಇಲ್ಲ. ಸರಿ, ಇವಾಗ ನಿಮಗೆ ನೀವು ಸ್ಟಾರ್ ಆದ್ಮೇಲೆ ಅಂದರೆ ಸಿನಿಮಾ ದೊಡ್ಡ ಸಿನಿಮಾ ಮಾಡಿ ಫುಲ್ ಹೀರೋ ಆದಮೇಲೆ ಫುಲ್ ಫ್ಯಾನ್ ಫಾಲೋಯಿಂಗ್ ಬೆಳ್ಕೊಂಬಿಡ್ತಲ್ಲ, ರ್ಯಾಂಬೋ ಆಗಿ ಮತ್ತು ವಿಕ್ಟ್ರಿ ಆದ್ಮೇಲೆ, ಆಗ ಒಂದು ಫೀಮೇಲ್ ಫ್ಯಾನ್ ಎನ್ಕೌಂಟರ್ ಕ್ರೇಜಿ ಆಗಿರೋದು ಯಾವ್ದಾದ್ರು ನೆನಪಿದೆಯಾ? ಇಲ್ಲ ಸರ್, ಇರುತ್ತೆ ಸರ್ ಯಾವ್ದಾದ್ರು ಒಂದು. ಇಲ್ಲ 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 ಅಂದ್ರೆ ಇಲ್ಲ. ಓಕೆ, ಫೀಮೇಲ್ ಬಿಟ್ಟು ಮಾಡೋಣ. ಮೇಲ್ ಫ್ಯಾನ್ ಎನ್ಕೌಂಟರ್ ಅಂದರೆ ಒಂದು ಫ್ಯಾನ್ ಎನ್ಕೌಂಟರು ಕ್ರೇಜಿ ಏನು ಗುರು, ಹಿಂಗೆ ಹಿಂಗೆಲ್ಲ ಮಾಡ್ಬಿಟ್ರು ನನಗೆ ಅಂತ ಅನ್ಸಿ. ಅಲ್ಲ, ಆ ಥರದ್ದು ತುಂಬ ಜನ ಏನಂದರೆ ಇಲ್ಲ ಅಂತಂದರೆ ಆ ಥರದ್ದು ಒಂದು ಪ್ರೀತಿ ಇಲ್ಲ ಅಂತಂದರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ ಅಲ್ವಾ ಸರ್. ಇವತ್ತು ಇಲ್ಲಿ ತನಕ ಬಂದಿದೆ ಅಂತಂದರೆ ಅದಕ್ಕೆ ಜೆಂಡರಿನ ಬೈಫರ್ಕೇಷನ್ಸು ಇಲ್ಲ. ಸೊ ಹುಡುಗಿರಾಗಿರ್ಬೋದು, ಹುಡುಗರಾಗಿರ್ಬೋದು, ವಯಸ್ಸಾದವರು, ಚಿಕ್ಕ ಮಕ್ಕಳು, ಕಾಮಿಡಿ ಅಂತ ಅನ್ನೋದಕ್ಕೆ ಹಂಗೇನೂ ಇಲ್ಲ. ಈ ಥರ ತುಂಬ ಇನ್ಸಿಡೆಂಟ್ಸ್ಗಳು ಇದಾವೆ, ನನಗೇ ಆಶ್ಚರ್ಯ ಆಗೋ ಥರದ್ದು ಇನ್ಸಿಡೆಂಟ್ಸ್ಗಳೆಲ್ಲ. ಅದರಲ್ಲಿ ಒಂದು ಸರ್ ಯಾವಾಗ್ಲೂ ತಕ್ಷಣ ಹಿಂಗೆ ತಲೆಗೆ ಬರೋದು? ನಾನು ಮೊನ್ನೆ ಈಗ ಒಂದು ಸ್ವಲ್ಪ ದಿವಸದಿಂದ ಎಲ್ಲಿ ಇದು ನಂಜನಗೂಡ ಶೋ ಇದು ನಂಜನಗೂಡ ಇದು ಗುಂಡ್ಲಪೇಟೆಯಲ್ಲಿ ಒಂದು ಪ್ರೋಗ್ರಾಮ್ ಯಾವುದೋ ಪ್ರೋಗ್ರಾಮೇ ಮುಗಿದಿದ್ದು 12:30 ಒಂದು ಗಂಟೆನೇನೋ ಆಯಿತು ಸರ್. ಆಮೇಲೆ ಮೈಸೂರಿಗೆ ಬಂದು ಮೈಸೂರಲ್ಲಿ ಹಾಲ್ಟು ಹಂಗೆ ಬರೋಣ ಅಂತ ಅಂದ್ಕೊಂಡಿದ್ದು. ನಾನು ಮಲಗಿಬಿಟ್ಟೆ, ಅಲ್ಲಿಂದ ಮೈಸೂರು ಬರೋ ತನಕ 2 ಬೈಕ್ ಫಾಲೋ ಮಾಡಿತ್ತು ನನ್ನ. ಮೈಸೂರಿಗೆ ಬರ್ತಾ ಇದ್ದೀವಿ, ನನಗೆ ನಾನು ಮಲಗಿಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಡ್ರೈವರು ಅಣ್ಣ ಯಾರು ಅಣ್ಣ ಅಣ್ಣ ಫಾಲೋ ಅವನು ಎದುರ್ಕೊಂಬಿಟ್ಟವನೇ ಅಂದರೆ ಯಾರೋ ಫಾಲೋ ಮಾಡ್ತಾವ್ರೆ ಅಂತಂದ್ಬಿಟ್ಟು 2 ಬೈಕ್ ಫಾಲೋ. ಅವ್ರು ಇವ್ನು ಫಾಸ್ಟ್ ಆದರೆ ಇವನು ಅವರು ಫಾಸ್ಟ್ ಮಾಡೋರು ಅಂತ ಇವ್ರು ಅಂತ ಇವ್ನು ಕತ್ಲಿ ಬೇರೆ ನೈಟ್ ಅಲ್ವಾ, ಕತ್ಲು ಕಾಡು ಗಿಡಲ್ಲ ಇದೆ, ಇವ್ನು ಭಯ ಪಟ್ಕೊಂಡು ಓಡಿಸೋಣ. ಇವ್ನು ನನ್ನ ಎಬ್ಬಿಸ್ತಾ ಇದ್ದ. ಒಂದು ಕಡೆ ಒಂದು ಪೆಟ್ರೋಲ್ ಬ್ಯಾಂಕ್ ಸಿಕ್ತು, ಆ ಪೆಟ್ರೋಲ್ ಬ್ಯಾಂಕ್ ಹತ್ರ ನಿಲ್ಲಿಸ ಸ್ವಲ್ಪ ಜನ ಇರ್ತಾರೆ, ನೋಡಿ ಕೇಳಿಬಿಡೋಣ ಏನು ಕತೆ ಏನಣ್ಣ ಗುರು ನಿನ್ನ ಕತೆ ಕೇಳಿಬಿಡೋಣ ಅಂತ ನಿಲ್ಲಿಸಿದ್ರೆ ಅವರಲ್ಲಿ ದೂರ ನಿಲ್ಲಿಸಿದ್ರು. ಮತ್ತೆ ನಮ್ಮ ಮುಂದೆ ಹೋದ್ರೆ ಮತ್ತೆ ಬರ್ತಾರೆ. ಅಲ್ಲಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ನಾನೇ ಕರೆದೆ, ಬನ್ನಿಲ್ಲಿ ಅಂತ. ಕರೆದಾಗ ಇನ್ನೇನು ಕಲ್ಲ ಸರ್, ಅವ್ರಿಗೊಂದು ಸೆಲ್ಫಿ ಬೇಕಾಗಿತ್ತಷ್ಟೇ, ಅವ್ರಿಗೊಂದು ಸೆಲ್ಫಿ ಬೇಕಾಗಿತ್ತಷ್ಟೇ. ಅವ್ರು ಅಲ್ಲಿ ಮಿಸ್ ಆಗೋಗಿತ್ತಂತೆ. ಸರ್ ನಾವು ಅಲ್ಲಿ ಬಂದ್ವಿ, ತುಂಬ ಜನ ನೀವು ಕಾರ್ ಹತ್ಕೊಂಡ್ಬಿಟ್ರಿ ನನಗೆ ಗೊತ್ತಾಗಲಿಲ್ಲ ಅಂತಂದ್ಬಿಟ್ಟು ಅವರು ಮೈಸೂರು ತನಕ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ರೀ. ಸೊ ಈ ಥರದ ಒಂದಿಷ್ಟು ಇನ್ಸಿಡೆಂಟ್ಸು, ಇದೆಲ್ಲ ಅವ್ರ ಪ್ರೀತಿ ಕಾರಣ ಅಷ್ಟೇ. ಒಂದೆರಡು ಇನ್ಸಿಡೆಂಟ್ ಹೇಳೋಕ್ಕಾಗಲ್ಲ, ಇಂಥವು ಸುಮಾರು ಇರ್ತವೆ. ಮೇಡಮ್ ನಿಮಗೆ ಈ ಥರ ನಿಮಗೆ ಅಫ್ಕೋರ್ಸ್ ತುಂಬಾ ಇರುತ್ತೆ ಮೇಲ್ ಫ್ಯಾನ್ ಅನ್ಕೊಂಡು ಕಾರ್ಯಕ್ರಮದ ಲೆಂತ್ ಸಾಕ ಅವ್ರಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ದೊಡ್ಡದಿರುತ್ತೆ. ಒಂದೇ ಒಂದು ಲೆಂತ್ ಸಾಕ ಅವ್ರದ್ದು ಎಪಿಸೋಡ್ಸ್ ಮಾಡ್ಬೋಣ. ಮೈಸೂರಿನ ಅಭಿಮಾನಿ ಈ ಥರ ಮಾಡಿದ್ರು, ಮಂಡ್ಯದ ಅಭಿಮಾನಿ ಅಂತ ಒಂದೊಂದು ಎಪಿಸೋಡ್ ಮಾಡಿಬಿಟ್ಬಿಡೋಣ ಅಷ್ಟೇ. ಇಲ್ಲ ಸರ್ ಹೇಳ್ದಂಗೆ ಎಷ್ಟೊಂದ್ಸಲಿ ನಮಗೆ ಆ ಥರ ಎನ್ಕೌಂಟರ್ಸ್ ಆಗಿರುತ್ತೆ. ಬಟ್ ನನಗೆ ತುಂಬ ಸ್ಪೆಷಲ್ ಅಂತ ಅನ್ಸೋದಂದರೆ ಅದು ಸರ್ ಇದ್ರು ಅವಾಗ. ಆ್ಯಕ್ಚುಲಿ ನಾವು ಆಗ ರ್ಯಾಂಬೋ 2 ಎಲ್ಲ 75 days ಏನೋ ಆಗಿತ್ತು ಅನ್ಸುತ್ತೆ. ಅವಾಗ ಮೈಸೂರು ವಿಸಿಟ್ ಮಾಡಿದ್ವಿ, 75 or 100 days ಇದಕ್ಕೆ ವಿಸಿಟ್ಗೆ ಹೋದಾಗ ನಂಗೆ ಫಾರ್ ದ ಫಸ್ಟ್ ಟೈಮ್ ನನಗೆ ಆ ಥರದ ಒಂದು ಅಟೆನ್ಷನ್ ಸಿಕ್ಕಿದ್ದು. ಲೈಕ್ ಆ ಥರ ಅಷ್ಟು ಕ್ರೇಜ್ ಆಗಿ ಒಂದಷ್ಟು ಜನ ಹುಡುಗರು ಬಂದಿದ್ರು. ಆ ಕೇಕ್ ಮೇಲೆ ಕಂಗ್ರ್ಯಾಚುಲೇಷನ್ಸ್ ಆಶಿಕಾ ಅಂತ ಇತ್ತು. ಫಾರ್ ದ ಫಸ್ಟ್ ಟೈಮ್ ನನಗೆ ಹಾಗೆ ಎನ್ಕೌಂಟರ್ ಆಗಿದೆ. ಅದು ಸರ್ ಕೂಡ ಇದ್ರು ಅಲ್ಲೇ, ಆಲ್ರೆಡಿ ಸರ್ ಮುಂಚೆನೇ ಹೋಗಿದ್ರು. ಅವಾಗ ಬನ್ನಿ ಬನ್ನಿ ನೋಡಿ ನಿಮ್ಮ ಫ್ಯಾನ್ಸ್ ಅಂತ ಅಂದ್ಬಿಟ್ಟು ಕರೆದು ನನಗೆ ತೋರಿಸಿದ್ರು. ಅದು ತುಂಬ ಸ್ಪೆಷಲ್ ಅಂತ ಫೀಲ್ ಆಗಿದೆ. ಬಿಕಾಸ್ ಸಿನಿಮಾ ಟೀಮ್ ಹೋಗಿದ್ರು ಆ ಪರ್ಟಿಕ್ಯುಲರ್ ಆಗಿ ನನಗೋಸ್ಕರ ಒಂದು ಕೇಕ್ ಮಾಡಿಸ್ಕೊಂಡು ಬಂದಿದ್ರು. ಸೊ ಅದು ತುಂಬಾ ಖುಷಿಯಾದ ಟೈಮ್ ನನಗೆ.